खबर अथड़ी से है, जहां पर तहसील के बाहरी इलाके के खेत में मकान में पाए गए दो लाशों को आत्महत्या बताया जा रहा है। बेलगाम जिला एसपी भीमशंकर गुलेद ने प्रेस कॉन्फ्रेंस करके कहा कि तहसील में सड़े हुए स्थिति में पाए गए दंपतियों की लाशें एक मकान में दो दिन पहले पाई गई थी। पोस्टमार्टम के बाद छानबीन के दौरान पता चला है कि दंपतियों ने आत्महत्या नहीं की है, बल्कि उन लोगों का हत्या किए जाने की आशंका जताई जा रही है। घटना को लेकर तहकीकात चल रही है, जल्द ही आरोपियों को पकड़ा जाएगा। नम अथणी पुलिस ठाणे वरेगे ओंदु माहिति बरुत्ते, ई नम पक्कद मनेयल्लि इरतक्कंत नाना साहेब चौहान मत्ते जयश्री चौहान अवरु मृत स्थितियल्लि इद्दारे, मोस्ट्ली सुसैड माड्कोंडिद्दारे अंत हेळ्तारे। ತಕ್ಷಣ ನಮ್ಮ ಪೊಲೀಸರು ಸ್ಥಳಕ್ಕೆ ಧಾವಿಸ್ತಾರೆ. ಸ್ಥಳಕ್ಕೆ ಧಾವಿಸಿ ನೋಡಿದಾಗ ಆ ಮನೆ ಒಳಗಡೆ ಎಂಟ್ರಿ ಆಗದೇ ಇರೋದಕ್ಕೆ ಒಂದು ತಗಡನ್ನು ಅಲ್ಲಿ ಪೂರ್ತಿ ಕವರ್ ಮಾಡಿರ್ತಾರೆ. ಜೆ ಶೀಟ್ಸ್ನ ತೆಗೆದು ನೋಡಿ ವಾಸನೆ ಬರ್ತಾ ಇರೋದ್ರಿಂದ ಅದನ್ನು ಹೇಳಿರ್ತಾರೆ ಅವರು. ಇದನ್ನ ತೆಗೆದು ನೋಡಿದಾಗ ಡೋರು ಒಂದು ಮುರಿದಿರುತ್ತೆ, ಮತ್ತೆ ಅಲ್ಲೇ ಪಕ್ಕದಲ್ಲಿರ್ತಕ್ಕಂಥ ಒಂದು ಕಲ್ಲು ಜರುಗಿರೋದು ಕಾಣಿಸುತ್ತೆ. ಮೊದಲನೇ ಬಾರಿಗೆ ಮಾಹಿತಿ ಬಂದಾಗ ಇದು ಸುಸೈಡ್ ಅಂತ ಹೇಳಲಿಕ್ಕೆ ಕಾರಣ ಏನಪ್ಪ ಅಂತಂದರೆ ಅವರು ಜನ ಹೇಳಿದ್ದಕ್ಕೆ ಕಾರಣ, ಕಳೆದ 29ನೇ ತಾರೀಕು ಮೃತ ದುರ್ದೈವಿಗಳಾದಂಥ ನಾನಾ ಸಾಹೇಬ್ ಚೌಹಾಣ್ ಮತ್ತು ಜಯಶ್ರೀ ಚೌಹಾಣ್ ಇವರ ಮಗ ದಿಲೀಪ್ನನ್ನ ಪೊಲೀಸರು ಜಮಖಂಡಿಯಲ್ಲಿ ಅರೆಸ್ಟ್ ಮಾಡಿರ್ತಾರೆ ಒಂದು ಡಕಾಯಿತಿ ಪ್ರಕರಣದಲ್ಲಿ. ಸೊ ಆ ವಿಚಾರವಾಗಿ ಮೃತ ದುರ್ದೈವಿಗಳು 30ನೇ ತಾರೀಕು ಅಲ್ಲಿ ರಬ್ಕವಿಗೆ ಹೋಗಿ ಒಬ್ಬ ಲಾಯರನ್ನ ಭೇಟಿಯಾಗಿ ಬಂದಿರ್ತಾರೆ. ಅವತ್ತಿಂದ ಯಾರ ಕಣ್ಣಿಗೂ ಕಂಡಿರೋದಿಲ್ಲ. ಸೊ ಹಾಗಾಗಿ ಮಗ ಪೊಲೀಸರಿಂದ ಅರೆಸ್ಟ್ಗೊಳಗಾದ ಡಕಾಯಿತಿ ಅಂತ ಪ್ರಕರಣದಲ್ಲಿ ಅದರಿಂದ ಇವರು ಸುಸೈಡ್ ಮಾಡ್ತಾ ಇರೋದು. ಮತ್ತೆ ಜೊತೆಗೆ ಇತ್ತೀಚೆಗೆ ಈ ಮಗ ದಿಲೀಪ ಏನಿದ್ದಾನೆ ಅವನ ಮದುವೆ ಮಾಡಲಿಕ್ಕೆ ಇವರು ಮೃತ ದುರ್ದೈವಿಗಳು ಮೃತ ಗಂಡ ಹೆಂಡತಿ ದಂಪತಿಗಳು ಸಿಂಧಿ ಕೊರಬೇಟ್ ಅನ್ನೋಂಥ ಗ್ರಾಮಕ್ಕೆ ಹೋಗ್ಬಿಟ್ಟು ಮಗನಿಗೆ ಒಂದು ಹೆಣ್ಣನ್ನು ನೋಡಿ ಬಂದಿರ್ತಾರೆ. ಅವರು ಕೂಡ 2ನೇ ತಾರೀಕು 3ನೇ ತಾರೀಕು ಹಬ್ಬ ಮುಗಿದ ಮೇಲೆ ಬರೋರಿದ್ರು ಮನೆ ನೋಡಿ. ಸೊ ಈ ಸಂದರ್ಭದಲ್ಲಿ ಮಗ ಅರೆಸ್ಟ್ ಆಗಿದ್ದಾನೆ, ಅವನಿಗೆ ಮಗ ಹೇಗೆ ತೋರಿಸ್ಬೇಕು ಅನ್ನುವಂಥ ಒಂದು ವಿಚಾರದಲ್ಲಿ ಸುಸೈಡ್ ಆಗಿರಬಹುದು ಅನ್ನುವಂಥ ಒಂದು ಮಾತು ಅಕ್ಕಪಕ್ಕದಲ್ಲಿ ಕೇಳಿಬಂತು. ಅಥಡಿ ಸೆ ರಿಜ್ವಾನ್ ಮುಲ್ಲಕ್, ರಿಪೋರ್ಟ್ TV1 ಇಂಡಿಯಾ.